ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಕಾಂಗ್ರೆಸ್ ಅಧಿಕಾರಕ್ಕೆ ಕರ್ನಾಟಕದಲ್ಲಿ ಅದೇ ಸರ್ಕಾರ ಮತ್ತೆ ರಿಪೀಟ್ ಆಗಲಿಲ್ಲ ಮೂರು ದಶಕಗಳಲ್ಲಿ ಕಾಕಂಡ್ರೆ ಆಡಳಿತ ಪಕ್ಷ ವಿಪಕ್ಷಕ್ಕೋಗುತ್ತೆ ವಿಪಕ್ಷದವರು ಆಡಳಿತ ಪಕ್ಷಕ್ಕೆ ಬರ್ತಾರೆ ಎರಡು ಸಾವಿರದ ಇಪ್ಪತ್ತ್ ಅಧಿಕಾರಕ್ಕೆ ಬಂದಿರೋ ಕಾಂಗ್ರೆಸ್ ಇಪ್ಪತ್ತೆಂಟಕ್ಕೆ ಅಧಿಕಾರ ಮುಗಿಯುತ್ತೆ ಮತ್ತೆ ಇಪ್ಪತ್ತೆಂಟಕ್ಕೂ ಮತ್ತೆ ಅಧಿಕಾರಕ್ಕೆ ಬರಬೇಕು ಅನ್ನೋ ರೀತಿ ಪೂಜೆ ಮಾಡ್ಕೊಳ್ತಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಅಧಿಕಾರ ಸಿಗ್ಲಿ ಅಂತ ಡಿ ಕೆ ಶಿವಕುಮಾರ್ ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ಪೂಜೆ ಮಾಡಿದ್ರು ಟೈಮಲ್ಲಿ ಕೇಳಿಕೊಂಡವ್ರೆ ದೇವರನ್ನ ಬರಲಿ ಅಂತ ಇದುವರೆಗೂ ರಾಜಕೀಯದಲ್ಲಿ ಮೂರು ದಶಕಗಳಲ್ಲಿ ಸಾಧ್ಯವಾಗದೇ ಇರೋದು ಡಿ ಕೆ ಶಿವಕುಮಾರ್ಗೆ ಅವಕಾಶ ಆಗತ್ತಾ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದು ನಂತರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತೀನಿ ಮತ್ತೆ ಇಪ್ಪತ್ತೆಂಟಕ್ಕೆ ಎಲೆಕ್ಷನ್ ಅನ್ನಹಿತದಲ್ಲಿ ನಡೆಯುತ್ತೆ ಆಗ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅನ್ನೋ ದಾಟಿಯಲ್ಲೇ ನಡೀತಾ ಇದೆ ರಾಜಕೀಯದಲ್ಲಿ ಅಸಾಧ್ಯ ಅನ್ನೋದೇನಿಲ್ಲ ಸಾಧ್ಯ ಆದರೆ ಕರ್ನಾಟಕ ಪಾಲಿಟಿಕ್ಸಲ್ಲಿ ಈ ಮೂರ್ನಾಲ್ಕು ದಶಕಗಳಲ್ಲಿ ಅದು ಸಾಧ್ಯ ಆಗಿಲ್ಲ ಮತ್ತೆ ಮತ್ತೆ ಅವರವರೇ ಅಧಿಕಾರಕ್ಕೆ ಬಂದದ್ದು ಸಾಧ್ಯ ಆಗಲಿಲ್ಲ ಸಿದ್ದರಾಮಯ್ಯವ್ರು ಹದಿಮೂರಿಂದ ಹದಿನೆಂಟಲ್ಲಿ ನಾನು ಅನ್ನ ಭಾಗ್ಯ ಕೊಟ್ಟೆ ಆ ಭಾಗ್ಯ ಕೊಟ್ಟೆ ಈ ಭಾಗ್ಯ ಕೊಟ್ಟೆ ಅಂದಾಗಲೇ ಜನ ಓಟ್ ಹಾಕಲಿಲ್ಲ ಎಸ್ ಎಮ್ ಕೃಷ್ಣ ಅವರು ಆಡಳಿತ ಕೊಟ್ಟರು ಅಂದಾಗಲೂ ಎರಡು ಸಾವಿರದ ಮೂರು ನಾಲ್ಕರಲ್ಲಿ ಓಟ್ ಹಾಕಲಿಲ್ಲ ಅವ್ರಿಗೆ ಕುಮಾರಸ್ವಾಮಿ ನಾನು ಸುವರ್ಣ ಅಕ್ಷರದಲ್ಲಿ ಬರೆದಿಡುವ ಅಧಿಕಾರ ಕೊಟ್ಟೆ ಅಂದಾಗಲೇ ಮತ್ತೆ ಎಂಟರಲ್ಲಿ ಅಧಿಕಾರ ಕೊಡಲಿಲ್ಲ ಅವ್ರಿಗೆ ಬಿ ಜೆ ಪಿ ಅವರು ಬಿಡಿ ಅವರವರೇ ಅವರು ಬಾವಿ ತೋಡ್ಕೊಂಡ್ರು ಹಾಳು ಮಾಡ್ಕೊಂಡ್ರು ಮೊದಲನೇ ಸರ್ ಮೂರು ಸಿ ಎಮ್ಮು ಈಗ ಮೊನ್ನೆ ಎರಡು ಸಿ ಎಮ್ಮು ಹೀಗೆ ಸೊ ಇದೆಲ್ಲ ಕಾರಣಕ್ಕಾಗಿ ಮತ್ತೆ ಮತ್ತೆ ಅಧಿಕಾರಕ್ಕೆ ಬಂದಿಲ್ಲ ಟರ್ಮ್ ರಿಪೀಟ್ ಆಗಲಿಲ್ಲ ಆದರೆ ಡಿ ಕೆ ಶಿವಕುಮಾರ್ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಮತ್ತೆ ಅಧಿಕಾರ ಸಿಗಲಿ ಅಂತ ಪೂಜೆ ಮಾಡವರೆ ಅಸಾಧ್ಯ ಆಗಿರೋದನ್ನ ಸಾಧ್ಯ ಮಾಡ್ಕೊಳ್ಳೋ ಕೆಪಾಸಿಟಿ ಇರದೆ ಡಿ ಕೆ ಶಿವಕುಮಾರ್ಗೆ ಅಂತ ಹೇಳ್ತಾರೆ ಬಟ್ ಗೊತ್ತಿಲ್ಲ ಯಾರ್ಯಾರು ಹಣೆ ಬರಹ ಏನಂತ ಹೀಗಾಗಿ ಈಗಿರೋ ಟರ್ಮಲ್ಲೇ ಆರು ತಿಂಗಳಾಗಿಲ್ಲ ಈಗಲೇ ಆದಿ ಜಗಳ ಬೀದಿ ಜಗಳ ಆ ಥರ ಆಗೈತೆ ಕಾಂಗ್ರೆಸ್ಸಲ್ಲಿ ಆ ಸಮಾಧಾನದ ಸಭೆಯಲ್ಲಿ ದೇವರನ್ನು ಕೇಳ್ಕೊಂಡವ್ರೆ ಇಪ್ಪತ್ತೆಂಟಕ್ಕೂ ಮತ್ತೆ ಅಧಿಕಾರ ಸಿಗಲಿ ನಾವು ರಿಪೀಟ್ ಆಗಲಿ ಅಂತ ಬಟ್ ಎಷ್ಟು ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಮತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತಾ ಸಾಧ್ಯ ಆಗುತ್ತಾ ಐದು ವರ್ಷ ಸ ಸರಾಗವಾಗಿ ಸರ್ಕಾರ ನಡೆಯುತ್ತಾ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಇದೇ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕಾ ತಾವೇನು ಹೇಳ್ತೀರಿ ಡಿ ಕೆ ಶಿವಕುಮಾರ್ಗೆ ಮತ್ತೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ನ ಅಧಿಕಾರಕ್ಕೆ ತರುವ ಶಕ್ತಿ ಇದೆಯಾ ಕೆಪಾಸಿಟಿ ಇದೆಯಾ ಸಾಮರ್ಥ್ಯ ಇದೆಯಾ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ